ಅಭಿನಯ ಭಾರತೀಯ ಮುಖಪುಸ್ತಕದ ಶ್ರೋತೃಗಳೇ ಮತ್ತು ವಾಚಕರೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಕಳೆದ ಕೆಲವು ದಿನಗಳಿಂದ ನಾನು ತಮ್ಮನ್ನು ಭೇಟಿಯಾಗಲಿಕ್ಕೆ ಆಗಲಿಲ್ಲ. ನನ್ನ ಅನಾರೋಗ್ಯವೇ ಅದಕ್ಕೆ ಮುಖ್ಯ ಕಾರಣ. ಆದರೆ ಅದೇನೇ ಇರಲಿ, ನಮ್ಮ ಅಭಿನಯ ಭಾರತೀಯ ಅಧ್ಯಕ್ಷರು ಹೇಳಿದಂತೆ ಯಾವುದೇ ಒಬ್ಬ ವ್ಯಕ್ತಿ ಒಂದಿಲ್ಲ ಒಂದು ಕಾರಣದಿಂದ ಅವೈಲೇಬಲ್ ಆಗದಿದ್ದರೂ ಕೂಡ ದ ಶೋ ಮಸ್ಟ್ ಗೋ ಆನ್, ಕಾರ್ಯಕ್ರಮ ಮುಂದುವರಿಯಲೇಬೇಕು, ಕಾರ್ಯಕ್ರಮ ನಿರಂತರವಾಗಿ ನಡೆಯಲೇಬೇಕು. ಹೀಗೆ ಅಭಿನಯ ಭಾರತಿ ತನ್ನ ಮುಖಪುಸ್ತಕದ ಉಪನ್ಯಾಸಗಳನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗ್ತಾ ಇದೆ. ಇದುವರೆಗೆ ನಾವು ಶ್ರೀಯುತ ಮಲ್ಲಿಕಾರ್ಜುನ ಕಡಕೋಳ ಅವರಿಂದ ಕೊಂಡಜ್ಜಿ ವೃತ್ತಿ ರಂಗಭೂಮಿ ಕೇಂದ್ರದ ಕುರಿತು ಅನೇಕ ಹೊಸದಾದ ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳಿ. ಅವರು ತಮ್ಮ ಅನುಭವದ ವ್ಯಾಪ್ತಿಯಲ್ಲಿ ಮಿತಿಯಲ್ಲಿ ಮಾತನಾಡುತ್ತೇನೆ ಅಂತ ಹೇಳಿದರೂ ಕೂಡ, ಅಥವಾ ಬಹಳ ವಿನಯಪೂರ್ವಕವಾಗಿ ನಾನು ಯಾವುದೇ ಒಬ್ಬ ವಿಶ್ವವಿದ್ಯಾಲಯದ ಪ್ರೊಫೆಸರರಂತೆ ಬಹಳ ಅಧ್ಯಯನ ಮಾಡಿ ಆಳವಾಗಿ ನನ್ನ ವಿಷಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ತಮ್ಮ ಇತಿಮಿತಿಯಲ್ಲಿ ಹೇಳಿದರೂ ಕೂಡ ಅವರು ಮಾತುಗಳನ್ನು ಕೇಳಿದಾಗ ಬಹಳ ವಿಚಾರ ಪ್ರಚೋದಕವಾದಂಥ ಮತ್ತು ವೃತ್ತಿ ರಂಗಭೂಮಿ, ಅದು ಕೇಂದ್ರವೇ ಇರಲಿ ಅಥವಾ ಶಾಲೆಯೇ ಇರಲಿ, ಅದರ ಬಗ್ಗೆ ಅನೇಕ ಹೊಸ ಹೊಸ ವಿಚಾರಗಳನ್ನು ನಮ್ಮ ಎದುರಿಗೆ ಬಿಚ್ಚಿ ಇಟ್ಟರು. ಅದಕ್ಕಾಗಿ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಮಾತುಗಳಲ್ಲಿಯೇ ಕೆಲವು ಮಾತುಗಳನ್ನು ಕುರಿತು ನಾನು ನನ್ನ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಮೊದಲನೇದ್ದು, ಅವರು ಇಡೀ ಜಗತ್ತಿನಲ್ಲಿ ಆವರಿಸಿರುವಂಥ ಈ ಪ್ಯಾಂಡಮಿಕ್ನಿಂದ ಹೇಗೆ ನಮ್ಮ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿ ನಮ್ಮ ಬದುಕು ಎಷ್ಟೊಂದು ಅಸಹನೀಯವಾಗಿದೆ ಎಂಬುದನ್ನು ತಮ್ಮ ಪ್ರಾರಂಭದಲ್ಲಿ ಹೇಳಿದರು. ಆದರೆ ನಿಜವಾದ ಕಲಾವಿದ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ತನ್ನ ಛಲ ಬಲದಿಂದ ಕಲೆಯನ್ನು ಸಂಸ್ಕೃತಿಯನ್ನು ಕಾಯ್ದುಕೊಂಡು ಹೋಗುತ್ತಾನೆ. ಇದೇ ಕಲೆಯ ಹೆಗ್ಗುರುತು. ನಾವು ಪಾಠ ಮಾಡುವಾಗ ಟ್ರ್ಯಾಜಿಡಿಗಳ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದೆ. ಟ್ರ್ಯಾಜಿಡಿಯಲ್ಲಿ ಕಥಾನಾಯಕ ಬಹಳ ತೀವ್ರವಾದ ನೋವು ಸಫರಿಂಗ್ ಅನುಭವಿಸಿದರೂ ಕೂಡ ಅದನ್ನು ಮೆಟ್ಟಿ ನಿಂತು ಮನುಷ್ಯನ ಛಲ ಬಲ ಮತ್ತು ಒಂದು ಧೈರ್ಯವನ್ನು ಪ್ರೇಕ್ಷಕರಿಗೆ ತೋರಿಸ್ತಾರೆ. ನಾವು ಟ್ರ್ಯಾಜಿಡಿ ಲೈಕ್ ಮಾಡೋದು ಈ ಕಾರಣಕ್ಕಾಗಿ, ಮನುಷ್ಯ ಸವಾಲುಗಳಿಗೆ ಬೆದರದೆ ಬೆಚ್ಚದೆ ಅವುಗಳನ್ನು ಎದುರಿಸಿ ತನ್ನ ಸ್ಥೈರ್ಯ ಧೈರ್ಯದಿಂದ ಜನರ ಮನಸ್ಸನ್ನು ಗೆಲ್ತಾನೆ. ಇಂಥ ಒಂದು ಈ ಪ್ಯಾಂಡೆಮಿಕ್ ನಡುವೆಯೂ ಕೂಡ ನಾವು ಕಲಾವಿದರು ಯಾವ ರೀತಿ ಕಲೆಯನ್ನು ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಬರಬೇಕು ಎಂಬುದನ್ನು ಅವರು ಬಹಳ ಮಾರ್ಮಿಕವಾಗಿ ಹೇಳಿದರು. ಇನ್ನು ಎರಡನೇದ್ದು, ವೃತ್ತಿ ರಂಗಭೂಮಿಯ ಬಗ್ಗೆ ಅವರು ಬಹಳ ವಿಚಾರ ಪ್ರಚೋದಕವಾದಂಥ ಮಾತುಗಳನ್ನು ಹೇಳಿದರು. ಒಂದು ಕನ್ನಡ ರಂಗಭೂಮಿಯ ಮಟ್ಟಿಗೆ ಹೇಳಬೇಕಾದ ಮಾತು ಅಂತಂದರೆ, ಆಧುನಿಕ ರಂಗಭೂಮಿಯನ್ನು ಕುರಿತು ನಾವು ಕೈಲಾಸಂ, ಶ್ರೀರಂಗ ಮುಂತಾದ ಘಟಾನುಘಟಿ ನಾಟಕಕಾರರ ಹೆಸರುಗಳನ್ನು ಹೇಳ್ತಾ ಇದ್ದೇವೆ. ಅವರು ಶ್ರೇಷ್ಠ ಮಟ್ಟದ ನಾಟಕಕಾರರೇ ಇರಬಹುದು. ಅವರ ನಾಟಕಗಳು ರಾಷ್ಟ್ರಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರಬಹುದು. ಆದರೆ ನನ್ನ ಬಹಳ ಪ್ರಾಮಾಣಿಕವಾದ ಅಭಿಪ್ರಾಯ ಏನು ಅಂತಂದರೆ, ಕೈಲಾಸ ಮತ್ತು ಶ್ರೀರಂಗರು ನಮ್ಮ ಕಂಪನಿ ನಾಟಕಗಳನ್ನು, ವೃತ್ತಿ ನಾಟಕಗಳನ್ನು ಲೇವಡಿ ಮಾಡ್ತಾ ಮಾಡ್ತಾ ತಾವು ಬರೆದ ನಾಟಕಗಳೇ ನಿಜವಾದ ನಾಟಕಗಳು, ತಾವು ನಿರ್ಮಿಸಿದಂಥ ರಂಗಭೂಮಿ. ಕೈಲಾಸಂ ಅಥವಾ ಶ್ರೀರಂಗರು ಒಂದು ರಂಗಭೂಮಿಯನ್ನು ನಿರ್ಮಾಣ ಮಾಡಿದರೆ ಎಂಬುದೇ ಪ್ರಶ್ನಾರ್ಹವಾದಂಥ ವಿಷಯ, ಅದು ಬೇರೆ ವಿಷಯ, ಅದರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡುವುದಿಲ್ಲ. ಅವರು ಮಾಡಿದ್ದೇನು ಅಂದರೆ, ನಮ್ಮ ವೃತ್ತಿ ನಿರತ ಕಂಪನಿಗಳ ಬಗ್ಗೆ ಜನರಲ್ಲಿ ಒಂದು ರೀತಿಯ ಅಸಡ್ಡೆಯನ್ನು ಮತ್ತು ಒಂದು ರೀತಿಯ ಒಂದು ತಾತ್ಸಾರ ಭಾವನೆಯನ್ನು ಉಂಟು ಮಾಡಿದರು. ಹೀಗಾಗಿ ನಮ್ಮಲ್ಲಿ ಒಂದು ಕಾಲಕ್ಕೆ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು ಅನೇಕ ಶ್ರೇಷ್ಠ ಮಟ್ಟದ ನಾಟಕಕಾರರು, ನಟನ ಪರಿಣಿತರು, ಸಂಗೀತಗಾರರು, ನೇಪಥ್ಯಗಾರರು, ಈಗ ಅವರು ದೊಡ್ಡ ಲಿಸ್ಟನ್ನೇ ಕೊಟ್ಟರು. ಅದನ್ನು ನೋಡಿದಾಗ ನಾವು ಎಂಥ ಒಂದು ಭವ್ಯವಾದ ಪರಂಪರೆಯಿಂದ ವಂಚಿತರಾಗಿ ಬಿಟ್ಟವೆಲ್ಲೋ ಅನ್ನೋಂಥ ಒಂದು ನೋವಿನ ಸಂಗತಿ ನನ್ನನ್ನು ಕಾಡ್ತಾ ಇದೆ. ಅದನ್ನು ಅವರು ಬಹಳ ಸ್ಪಷ್ಟವಾಗಿ ಹಂಚಿಕೊಂಡರು. ಅಲ್ಲದೆ
ನಾವು ಹೇಗೆ ನಮ್ಮ ನಮ್ಮ ಕಲಾವಿದರನ್ನೇ ಸರಿಯಾಗಿ ಗುರುತಿಸ್ತೇವೆ ಎಂಬುದನ್ನು ಹೇಳಿದರು. ಗದುಗಿನಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಗದುಗಿನಲ್ಲಿ ಮೊಟ್ಟ ಮೊದಲು ವೃತ್ತಿ ನಾಟಕ ಕಂಪನಿಯನ್ನು ಹುಟ್ಟು ಹಾಕಿದಂಥ ಶಾಂತ ಕವಿಗಳ ಹೆಸರೇ ಜನರಿಗೆ ಗೊತ್ತಿಲ್ಲ ಅಂದರೆ ನಮ್ಮ ಕನ್ನಡಿಗರಿಗೆ ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ನೇನು ಬೇಕು? ಅದನ್ನು ನೋಡಿದಾಗ ನಾವು ಈ ಆಳವಾಗಿ ಇದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಹಾಗೆ ಅವರು ಇವತ್ತು ರಂಗಭೂಮಿಗೆ ಸಂಬಂಧಪಟ್ಟಂತೆ ರಂಗ ಅಭಿನಯವಾಗಲಿ, ರಂಗ ಸಂಗೀತವಾಗಲಿ, ನೇಪಥ್ಯವಾಗಲಿ, ರಂಗ ಸಜ್ಜಿಕೆಯಾಗಲಿ, ಇಂಥ ಅನೇಕ ಸೂಕ್ಷ್ಮಾತಿಸೂಕ್ಷ್ಮ ವಿಷಯಗಳಲ್ಲಿಯೂ ಕೂಡ ನಾವು ಪರಿಣಿತರನ್ನು ಹುಡುಕಿ ಕರೆದು ಅವರಿಂದ ಯಾವ ರೀತಿಯ ಒಂದು ಜ್ಞಾನದ ಒಂದು ಕೊಡುಗೆಯನ್ನು ಪಡೆಯಬಹುದು ಎಂಬುದನ್ನು ಬಹಳ ಸ್ಪಷ್ಟವಾಗಿ ತೋರಿಸಿದರು. ಒಟ್ಟಿನಲ್ಲಿ ಹೇಳೋದಾದರೆ ಯಾವುದೇ ನಾಟಕ ರಂಗಭೂಮಿಯಾಗಲಿ, ಅದು ವೃತ್ತಿ ನಿರತವಾಗಲಿ, ಗ್ರಾಮೀಣವಾಗಲಿ, ಜನಪದವಾಗಲಿ ಅಥವಾ ಹವ್ಯಾಸಿಯಾಗಲಿ, ಅದರ ಮೂಲ ಗುರಿ ಏನು ಅಂತಂದರೆ ತನ್ನ ಕಲೆಯ ಮೂಲಕ ಜನರಲ್ಲಿ ಸದಭಿರುಚಿಯನ್ನು ಉಂಟು ಮಾಡಿ ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡೋದು. ಈ ದಿಶೆಯಲ್ಲಿ ಕೊಂಡಜ್ಜಿಯ ವೃತ್ತಿ ರಂಗಭೂಮಿ ಅಥವಾ ಕೊಂಡಜ್ಜಿ ವೃತ್ತಿ ರಂಗ ಕೇಂದ್ರ ರಂಗಶಾಲೆ, ಆ ಹೆಸರಿನ ಬಗ್ಗೆ ಅವರು ಬಹಳ ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ಅದರ ಗೋಜಿಗೆ ನಾನು ಹೋಗೋದಿಲ್ಲ. ಆದರೆ ಒಟ್ಟಿನಲ್ಲಿ ಅವರ ಮಾತಿನ ತಾತ್ಪರ್ಯ ಏನು ಅಂದರೆ ನಾವು ಈ ಎಲ್ಲ ಕಲೆಗಳಲ್ಲಿ ಹುದುಗಿದಂಥ ಕಲೆಯನ್ನು ಕಲಾವಿದರನ್ನು ಗುರುತಿಸಿ ಪುನಶ್ಚೇತನಗೊಳಿಸಿ ಅವುಗಳನ್ನು ಸರಿಯಾಗಿ ಜನರಿಗೆ ಮತ್ತು ವೃತ್ತಿ ರಂಗಭೂಮಿಯಲ್ಲಿ ತೊಡಗಿಕೊಂಡಿರುವವರಿಗೆ ಸರಿಯಾದ ಮಾಹಿತಿಯನ್ನು ಜ್ಞಾನವನ್ನು ಕೊಟ್ಟರೆ ಈ ಕಲೆಯನ್ನು ಮತ್ತೆ ತನ್ನ ಉಚ್ಛ್ರಾಯ ಸ್ಥಿತಿಗೆ ಬರಬಹುದು ಅನ್ನುವಂಥ ಆಶಾಭಾವನೆಯನ್ನು ಅವರು ಇಟ್ಟುಕೊಂಡಾರ. ಅವರ ಜೊತೆಗೆ ನಾವು ಈ ಭಾವನೆಯನ್ನು ಇಟ್ಟುಕೊಳ್ಳೋಣ. ಹಾಗೆ ಅವರು ಕೊಂಡಜ್ಜಿಯ ವೃತ್ತಿರಂಗ ಕೇಂದ್ರಕ್ಕೆ ಬಂದು ಒಮ್ಮೆ ಅಲ್ಲಿಯ ಅತ್ಯಂತ ಸುಂದರವಾದ ನಿಸರ್ಗ ಪರಿಸರದಲ್ಲಿರುವಂಥ ಈ ರಂಗ ಕೇಂದ್ರವನ್ನು ನೋಡಿ ನಮ್ಮ ಅನುಭವವನ್ನು ವಿಸ್ತರಿಸಿಕೊಳ್ಳಬೇಕು ಅನ್ನುವಂಥ ಆಮಂತ್ರಣವನ್ನು ಕೊಟ್ಟಾರೆ. ಇದಕ್ಕಾಗಿ ಮತ್ತು ಅತ್ಯಂತ ವಿಚಾರ ಪ್ರಚೋದಕವಾದಂಥ ಉಪನ್ಯಾಸವನ್ನು ನೀಡಿದ್ದಕ್ಕಾಗಿ ಶ್ರೀ ಮಲ್ಲಿಕಾರ್ಜುನ ಕಡಕೋಳ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಯ ಭಾರತಿ ಪರವಾಗಿ ಹಾಗೂ ತಮ್ಮೆಲ್ಲ ವಾಚಕ ಶ್ರೋತೃಗಳ ಪರವಾಗಿ ಹಾರ್ದಿಕ ಕೃತಜ್ಞತೆಗಳನ್ನು ಹೇಳ್ತೇನೆ. ಹಾಗೆಯೇ ನಾಳೆ ಬೆಳಗಾವಿ ರಂಗಸಂಪದ ತಂಡದವರಿಂದ ಒಂದು ಅತ್ಯಂತ ಸುಂದರವಾದ ನಾಟಕ ಮೂಡಿ ಬರಲಿದೆ. ಈಗಾಗಲೇ ಅವರು ಪ್ರಸ್ತುತಪಡಿಸಿದಂಥ ಮೀಟು ನಾಟಕವನ್ನು ನೋಡಿ ನೀವೆಲ್ಲರೂ ಆನಂದಿಸಿದ್ದೀರಿ. ಹಾಗೆ ಪಂಚಕನ್ಯಾಸ್ಪರೇ ನಿತ್ಯಂ ಈ ನಾಟಕವನ್ನು ನೋಡಿ ನೀವು ಆನಂದಿಸ್ತೀರಿ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳು. ಗುಡ್ ನೈಟ್, ಶುಭರಾತ್ರಿ.